ಸಂಘಟನೆಗಾರರಿಗೆ, ಒಂದು ಸಂಘಟನೆ ಮಾಡೋನ್ಗೆ, ಒಂದು ಪಕ್ಷ ಕಟ್ಟೋನ್ಗೆ ಎಷ್ಟು ಶ್ರಮ ಇರ್ತದೆ ನನಗೆ ಅರಿವಿದೆ ಆ ಶ್ರಮ. ಸೊ ಹಂಗೆ ಅಷ್ಟು ದೊಡ್ಡ ತ್ಯಾಗವನ್ನ ನೀವೆಲ್ಲ ಸೇರಿ ಮಾಡಿ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನ ಮಾಡಿದ್ದೀರಿ. ಒಳ್ಳೆ ಸಂದರ್ಭದಲ್ಲಿ ನೀವು ತೀರ್ಮಾನ ಮಾಡಿದ್ದೀರಿ. ನಿಮ್ಮ ಭವಿಷ್ಯ ಉಜ್ವಲವಾಗ್ತದೆ. ನಾನು ರಾಮಲಿಂಗಾರೆಡ್ಡಿಯವರು, ನಾವೇನಿಲ್ಲ ಸ್ಟೇಜ್ ಮೇಲೆ ಇದ್ದೀವಿ ಮತ್ತು ಪಕ್ಷ. ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ದೆ. ಯಾವ್ದಾದ್ರು ಪಟ್ಟಿ ಇತ್ತು ಆ ಪಟ್ಟಿ ಕೂಡ ಅವ್ರಿಗೆಲ್ಲ ತಿಳಿಸ್ದೆ. ಅವರೊಂದು ಟಿ ವಿ ಇದಕ್ಕೆ ಇಂಟರ್ವ್ಯೂ ಕೊಟ್ಟು ಸಂವಿಧಾನ ಪೀಠ ಆದ್ಮೇಲೆ ಇತ್ತು. ಆದರೆ ಏನು ಪದ್ಮನಾಭನಗರದಲ್ಲಿ ನೀವು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀರಿ, ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ, ನಾನು ಬರ್ತೀನಿ, ಬೆಂಗಳೂರು ನಗರದ ಎಲ್ಲ ಶಾಸಕರು ಕೂಡ ಆ ಒಂದು ಸಮಾವೇಶಕ್ಕೆ ಬರ್ತಾರೆ. ಇವತ್ತು ನನಗೆ ನಿಮ್ಮನ್ನು ನೋಡೋದು ಎಷ್ಟು ಖುಷಿ ಆಗ್ತದೆ ಅಂತಂದರೆ, ಪುರಂದರಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದ್ಮನಾಭನ ಪಾದ ಭಜನೆ ಪರಮಸುಖ ಅಂತ. ಹಂಗೆ ಪದ್ಮನಾಭ ನಗರದ ಕಾರ್ಯಕರ್ತರನ್ನ ಇವತ್ತು ಹಪ್ಪಳೋ ಅಂತ ಒಂದು ಭಾಗ್ಯ ನನಗೆ ಸಿಗ್ತಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ತಾವು ಚಿಂತೆ ಮಾಡೋದು ಬೇಡ. ನೀವು ಇವತ್ತಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸದಸ್ಯರು, ಕಾಂಗ್ರೆಸ್ ಸರ್ಕಾರ ನಿಮ್ ಜೊತೆ ಇದೆ. ನಾನು ರಾಮಲಿಂಗಾರೆಡ್ಡಿಯವರು ನಿಮ್ ಮತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲ ಎಲ್ಲ ಈ ನಗರದ ಶಾಸಕರು ನಿಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿ ನಿಮಗೆ ನಿಂತ್ಕೊಂಡು ರಕ್ಷಣೆಯಾಗಿ ನಿಂತ್ಕೊಳ್ತೇವೆ. ತಾವು ಹಳಬರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ಅವರು ರೈಟರ್ ರಾಂಗೋ ನಾವು ಗೆಲ್ಲದೇ ಇರ್ಬೋದು. ನಂಗೆ ಬಾವುಟಾರು ಹಿಡಿದವ್ರು ತಾನೆ, ನನ್ನ ಏನಾದ್ರು ಒತ್ತಿದಾರ್ತಾನೆ, ನನ್ನ ಪಲ್ಲಕ್ಕಿ ಯಾರು ಒತ್ತಿದಾರ್ತಾನೆ. ಸೊ ಅವನು ಕೂಡ ನೀವೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ತಾವೆಲ್ಲ ಮಾಡಬೇಕು. ಗುರಪ್ಪ ನಾಯ್ಡು ಇರ್ಬೋದು, ಈ ನಮ್ಮ ನಾಯ್ಡು ಇರ್ಬೋದು, ನಮ್ಮ ಬ್ಲಾಕ್ ರಘುನಾಥ್ ನಾಯ್ಡು ಇರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷಗಳಿರ್ಬೋದು, ಸೋತೋರು ಇರ್ಬೋದು, ನಮ್ಮ ಮಾಜಿ ಕಾರ್ಪೊರೇಟರ್ಗಳಿರ್ಬೋದು, ನಮ್ಮ ಮಾಜಿ ಮೇಯರ್ಗಳು ಎಲ್ಲ ಆ ಭಾಗದಲ್ಲೆಲ್ಲ ಇದ್ದಾರೆ. ಅವರು ಕೂಡ ಕಷ್ಟ ಸುಖನೋ ಪಕ್ಷನ ಉಳಿಸ್ಕೊಂಡು ಬಂದಿದ್ದಾರೆ. ಸೊ ಅವನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ಇರ್ ನೀವು ಎಲ್ಲರಿಗೂ ಚೇರ್ ಸಿಕ್ಕುವುದಿಲ್ಲ, ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಚ್ಕೊಳ್ಳೋಣ. ಬೇಕಾದಷ್ಟು ನಾಮಿನೇಷನ್ಸ್ ಇದೆ, ಬೇಕಾದಷ್ಟು ಸಂದರ್ಭ ಇದೆ, ಬೇಕಾದಷ್ಟು ಬೋರ್ಡ್ ಇದೆ, ಕಾರ್ಪೊರೇಷನ್ಸ್ ಇದೆ, ಎಲ್ಲೆಲ್ಲಿ ಬೇಕೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಣ. ನಿಮಗೂ ಕೂಡ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂಗೆ ನಾವೆಲ್ಲ ನೋಡ್ಕೊಂಡು ಹೋಗೋಣ. ಈ ಮಧ್ಯದಲ್ಲಿ ನೀವು ಬರಬೇಕಾದ್ರೆ ಬೇಕಾದಷ್ಟು ಜನ ಮಧ್ಯದಲ್ಲಿ ತಡೆದ್ರು, ಅಡ್ಡ ಹಾಕಿದ್ರು, ಬಂದರು, ಮನೆಗೆ ಹೋದ್ರು, ಪಾಪ ಸೂರ್ಯನ ಕರ್ಕೊಂಡು ಹೋದ್ರು, ಭಾಷಣ ಮಾಡಿಸಿದ್ರು, ಕಾರ್ಯಕರ್ತರು ಎಲ್ಲ ಈಗ ನೆನಪಾಗ್ತಾ ಇದ್ದಾರೆ. ಕಾರ್ಯಕರ್ತರು ಇಷ್ಟು ಜನ ನೆನಪಿರಲಿಲ್ಲ. ಪಾಪ ನೀವೆಲ್ಲ ಹೊರಗಡೆಯಿಂದ ಅಶೋಕ್ ಅಣ್ಣ ಇಡೀ ಕ್ಷೇತ್ರದಲ್ಲಿ 8 ಕ್ಷೇತ್ರ ಇತ್ತು, ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಅವರು ಅಲ್ಲೂ ಕೂಡ ಗೆಲ್ಲಬೋದಾಗಿತ್ತು, ಅವ್ರ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ಗೆಲ್ಲಬೋದಾಗಿತ್ತು. ಆದರೆ ಇಲ್ಲೇ ಯಾಕೋ ಬಂದು ನಿಮಗೆ ಬಂದು ಪಾಪ ನಿಮ್ಮ ಬೆಳವಣಿಗೆಗೆ ತೊಂದರೆ ಆಯಿತು. ಇದು ಚಿಂತೆ ಇಲ್ಲ, ಲೇಟ್ ನಾಟ್ ನೆವರ್ ದೆನ್ ದಿ ಲೇಟ್. ಈಗೂ ಕೂಡ ಮುಂದಕ್ಕೆಲ್ಲ ನಿಮಗೆಲ್ಲ ಭವಿಷ್ಯ ಇದೆ, ಒಳ್ಳೆಯದಾಗಲಿ. ಭಾಳ ಹೆಣ್ಮಕ್ಳು ಕೂಡ ಎಲ್ಲ ಬಂದಿದ್ದೀರಿ. ನಿಮ್ಮ ಬೂತು, ನಿಮ್ಮ ಸಂಘಟನೆ, ನಿಮ್ಮ ಶಕ್ತಿ, ಯಾರು ನಾಯಕರಿದ್ದಾರೆ, ಯಾರು ನಾಯಕರಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಮಾಡಿ. ರವಿಕಿರಣ್ ಅವರು ಕೂಡ ಅವರ ಜೊತೆಯಲ್ಲಿ ಭಾಳ ಜನ ಬಂದಿದ್ದಾರೆ, ಅವರು ಕಲಾವಿದರು ಕೂಡ ಇದ್ದಾರೆ, ಎಲ್ಲ ಬಂದು ಅವ್ರ ಜೊತೆ ಎಲ್ಲ ಬಂದು ಭಾಳ ಜನ ಇದ್ದಾರೆ. ನಾನು ಇನ್ನೂ ಕೆಲವರು ಹೆಸರೆಲ್ಲ ಅವರೆಲ್ಲ ನನಗೆಲ್ಲ ಆತ್ಮೀಯರಿದ್ದಾರೆ, ಕಾರ್ಪೊರೇಟ್ಗಳೆಲ್ಲ ಅವರೆಲ್ಲ ನನಗೆ ಭಾಳ ಹತ್ರ ಇರೋರು, ನಮ್ಮೂರು ನಮ್ಮ ಹುಡುಗರುಗಳು. ಇವತ್ತು ಅವರೆಲ್ಲ ಇದನ್ನ ಸೇರ್ತಾರೆ ಅಂತ ನಮ್ಮ ಕಾರ್ಯಕ್ರಮ ಹುಡುಗರುಗಳೆಲ್ಲ ಬಂದ್ಬಿಟ್ಟವ್ರೆ. ನನಗೆ ಹೇಳ್ದೆ ಕೇಳಿದೆ, ನಮ್ಮ ವಿಶ್ವನೂ ಬಂದಿದ್ದೆ ಇಲ್ಲೆಲ್ಲ ನೋಡಿದೆ, ವಿಶ್ವನಾಥ್ ಅವರು ನೋಡಿದೆ, ನಮ್ಮ ರವಿ, ನಮ್ಮ ಹುಡುಗರು ಎಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ. ಎಲ್ಲ ಹುಡುಗರು ಎಲ್ಲರೂ ಆತ್ಮೀಯತೆಯಿಂದ ಇದ್ದಾರೆ, ಅವರೇನು ರಾಜಕೀಯದ ಫ್ರೆಂಡ್ಸ್ ಅಲ್ಲ, ಅವರೆಲ್ಲ ಪರ್ಸನಲ್ ಫ್ರೆಂಡ್ಸು ಅಂದರೆ ಒಳ್ಳೇದಾಗಬೇಕು ಅಂತೇಳಿ ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ. ಸೊ ನಿಮ್ಮ ನಮ್ಮ ಸಂಬಂಧ ಭಾಳ ಗಟ್ಟಿಯಾಗಿರಲಿ, ಯಶಸ್ಸಾಗಲಿ. ನಮ್ಮ ಕನಕಪುರದಿಂದ ಬಂದವರೇ ಒಂದು 35,000 ವೋಟರ್ಸ್ ಇದ್ದಾರೆ. ನಾನು ನೋಡೋಣ ಅಂತ ನಮ್ಮ ಕನಕಪುರದ ನಮ್ಮ ಸಿಂಧಿನ ಮಗಳಿಗೂ ಒಂದು ಹಾಕಿದ್ದೆ, ಒಂದು ನಿಂತ್ಕೊಂಡು ಧೀರ ಸಾಲೆಯಲ್ಲ ಹೆಣ್ಮಗಳಿಗೆ ಇಲ್ಲಿ ಅಂತ ನೋಡೋಣ ಅಂತ. ಸೊ ಹಂಗೆ ಬೇಕಾದಷ್ಟು ಒಂದು ಅವಕಾಶಗಳಿದೆ. ಸೊ ಅದರಿಂದ ತಾಳ್ಮೆಯಿಂದ ಇರಿ, ಒಳ್ಳೆ ಕೆಲಸ ಮಾಡಿ, ಯಶಸ್ಸು ನಿಮ್ಮ ಕೈಲಿದೆ.